ವೆಲ್ಕಮ್ ಟು ಖುಷೀಸ್ ಕ್ಯೂಸಿನ್ ಇದರಲ್ಲಿ ನಾನು ವೆಜ್ ನಾನ್ ವೆಜ್ ಎಲ್ಲ ರೀತಿಯ ರೆಸಿಪಿ ಕೂಡ ಹಾಕ್ತೇನೆ ಈಗ ನಾನು ಇವತ್ತು ಪ್ರಾನ್ ಮಸಾಲ ಮಾಡ್ತಾ ಇದ್ದೇನೆ ಪ್ರಾನ್ಸ್ ತಗೊಂಡಿದ್ದೇನೆ ಇಲ್ಲಿ ಗುಡ್ ಫಿಶ್ ಅವ್ರದ್ದು ಪ್ರಾನ್ ಇದನ್ನು ತಗೊಂಡಿದ್ದೇನೆ ಒಂದು ಟೂ ಫಿಫ್ಟಿ ಗ್ರಾಮ್ಸ್ ಅಷ್ಟು ಮೊದಲಿಗೆ ನಾನು ಅದನ್ನು ಕ್ಲೀನ್ ಕ್ಲೀನ್ ಮಾಡಿಯೇ ಕೊಟ್ಟಿರ್ತಾರೆ ವಾಶ್ ಮಾಡಿ ಅದನ್ನು ಅದಕ್ಕೆ ಚಿಲ್ಲಿ ಪೌಡರ್ ಒಂದು ಸ್ಪೂನಷ್ಟು ಆಮೇಲೆ ಸ್ವಲ್ಪ ಉಪ್ಪು ಆಮೇಲೆ ಅರಿಶಿನ ಪೌಡರ್ ಅಂದರೆ ಒಂದು ಚಿಟಕಿಯಷ್ಟು ಅರಿಶಿನ ಹಾಕಿ ಮಿಕ್ಸ್ ಮಾಡಿ ಇಡ್ತೇನೆ ಕನ್ಫ್ಯೂಷನ್ ಆಗಬೇಡಿ ಮುಂಚೆ ಅಕ್ಷ ಕಿಚನ್ ಅಂತ ಇತ್ತಲ್ವ ಈಗ ಅದನ್ನು ನಾನು ಈ ಚಾನೆಲ್ಗೆ ಏನು ಖುಶಿಸ್ ಕ್ಯೂಸಿನ್ ಅಂತ ಮಾಡಿದ್ದೇನೆ ಅಲ್ಲಿ ರೆಸ್ ವೆಜ್ ಮಾತ್ರ ಇದೆ ಈಗ ನಾನು ಎಲ್ಲ ಬಗೆಯ ರೆಸಿಪಿ ಕೂಡ ಹಾಕ್ತೇನೆ ವೆಜ್ ನಾನ್ ವೆಜ್ ಸ್ವೀಟ್ಸ್ ಹಾಗೆಯೇ ಎಲ್ಲ ಥರದ ಸ್ನ್ಯಾಕ್ಸ್ ಜ್ಯೂಸ್ ಐಟಮ್ ಎಲ್ಲ ಥರದ ನಾನ್ ವೆಜ್ ವೆಜ್ ಐಟಮ್ಸ್ ಎಲ್ಲ ಹಾಕ್ತೇನೆ ನೋಡ್ಬೋದು ಈಗ ನಾನು ಮಿಕ್ಸಿ ಜಾರ್ಗೆ ತಗೊಂಡು ಅದನ್ನು ಮಿಕ್ಸ್ ಮಾಡಿ ಆಚೆ ಸಪ್ರೇಟಾಗಿ ಇಟ್ಟು ಇಲ್ಲಿ ಒಂದು ಅರ್ಧ ಈರುಳ್ಳಿ ಒಂದು ಟೊಮ್ಯಾಟೊ ಅಂದರೆ ಮಸಾಲೆಗೆ ಹಾಕ್ತಾ ಇದ್ದೇನೆ ಆನಂತರ ಒಂದು ಎರಡು ಹಸಿಮೆಣಸಿನಕಾಯಿ ಎರಡರಿಂದ ಮೂರು ಅಥವಾ ನಾಲ್ಕು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಆನಂತರ ಬೆಳ್ಳುಳ್ಳಿ ಒಂದು ಹತ್ತು ಎಸಲು ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ ಆನಂತರ ಎರಡು ಪೀಸ್ ಶುಂಠಿ ಇದ್ದೇನೆ ಹಾಗೆಯೇ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತೇನೆ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಆನಂತರ ಒಂದು ಸ್ವಲ್ಪ ಕರಿಬೇವು ಅಂದರೆ ಇದನ್ನು ಫ್ರೈ ಮಾಡಬೇಡಿ ಯಾಕೆಂದರೆ ಆಮೇಲೆ ನಾವು ಮಸಾಲೆಯನ್ನು ಫ್ರೈ ಮಾಡ್ತೇವೆ ಅಲ್ವಾ ಸ್ವಲ್ಪ ಎಣ್ಣೆಯಲ್ಲಿ ಹಾಗೆ ಅದನ್ನು ರುಬ್ಕೋಬೇಕು ಎಣ್ಣೆ ಸ್ವಲ್ಪ ನೀರು ಹಾಕಿ ಅರಿಶಿನ ಹಾಕಿ ನಾನು ರುಬ್ಕೊಳ್ತೇನೆ ಈಗ ಬಾಣಲೆ ತಗೊಂಡಿದ್ದೇನೆ ಬಾಣಲಿಗೆ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆಯನ್ನು ಸನ್ಫ್ಲವರ್ ಆಯಿಲನ್ನು ಹಾಕಿ ಈಗ ಅದಕ್ಕೆ ಒಂದು ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿ ಅಂದರೆ ಒಗ್ಗರಣೆಗೆ ಹಾಕ್ತಾ ಇದ್ದೇನೆ ಸ್ವಲ್ಪ ಸಾಕು ಒಂದು ಸ್ವಲ್ಪ ಕರಿಬೇವನ್ನು ಹಾಕಿ ಫ್ರೈ ಮಾಡಿ ಶಾಲೋ ಫ್ರೈ ಮಾಡಿ ಅನಂತರ ನಾವು ಹಸಿ ಮೆಣಸಿ ಅದು ಏನು ಹಸಿಯಾಗಿರುತ್ತಲ್ವ ಮಸಾಲೆ ಅದನ್ನು ಹಾಕಬೇಕು ಹಾಕಿ ಅದರ ವಾಸನೆ ಹೋಗುವವರೆಗೆ ಫ್ರೈ ಮಾಡ್ತಾ ಇರಬೇಕು ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಒಂದು ರೈಸ್ ಐಟಮ್ಸ್ಗೂ ಚೆನ್ನಾಗಿರುತ್ತೆ ಇದು ತುಂಬಾ ಅದರ ಹಸಿ ವಾಸನೆ ಹೋಗುವವರೆಗೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ಸ್ವಲ್ಪ ನೀರು ಹಾಕಿ ಅಂದರೆ ಅದೇ ಮಿಕ್ಸಿಯಲ್ಲಿ ಸ್ವಲ್ಪ ನೀರು ಹಾಕಿ ತುಂಬ ತಿಕ್ಕ ಬೇಡ ತುಂಬ ನೀರು ಬೇಡ ಮೀಡಿಯಮ್ ನೋಡಿ ನೋಡ್ಬೋದು ನೀವು ಯಾವ ಥರ ಇದೆ ಅಂತ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿದ್ದೇನೆ ಇಲ್ಲಿ ಮುಂಚೆ ಹಾಕಿದ್ದೆ ಈಗ ಸ್ವಲ್ಪ ನೋಡಿಕೊಂಡು ಆಮೇಲೆ ನಾವು ಪ್ರಾನ್ಸ್ಗೆ ಕೂಡ ಹಾಕಿದ್ದೇವೆ ಅಲ್ವಾ ನೋಡಿಕೊಂಡು ಹಾಕಿ ಅಂದರೆ ಸಿಮ್ಮಲ್ಲಿ ಇಟ್ಟುಬೇಡಿ ಸರಿಯಾಗಿ ಕುದೀಲಿ ಇದು ಕನ್ಫ್ಯೂಷನ್ ಆಗಬೇಡಿ ಅಕ್ಷಯ ಕಿಚನ್ ಇದ್ದದ್ದೇ ಈಗ ಖುಷಿ ಕ್ಯೂಸಿನ್ ಆಗಿದೆ ನೋಡಿ ಈಗ ನಾನು ಮಿಕ್ಸ್ ಮಾಡಿಟ್ಟಂತಹ ಪ್ರಾನ್ಸನ್ನು ಹಾಕ್ತೇನೆ ಸರಿಯಾಗಿ ಕುದೀತಾ ಬಂದಾಗ ಪ್ರಾನ್ಸ್ ಹಾಕಬೇಕು ಎಲ್ಲ ಥರದ ನಾನ್ ವೆಜ್ ವೆಜ್ ಎಲ್ಲ ಥರದ ರೆಸಿಪಿ ಕೂಡ ಹಾಕ್ತೇನೆ ಇದರಲ್ಲಿ ಖಂಡಿತವಾಗ್ಲೂ ನಿಮಗೆ ಯಾವುದಾದ್ರೂ ರೆಸಿಪಿ ನಾನ್ ವೆಜ್ ಆಗಿರ್ಬೋದು ವೆಜ್ ಆಗಿರ್ಬೋದು ಯಾವುದೇ ವಿಧದ ಒಂದು ಇದು ಬೇಕಿದ್ದರೂ ನನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ ದಯವಿಟ್ಟು ಇದನ್ನು ಸಬ್ಸ್ಕ್ರೈಬ್ ಮಾಡಿ ಒಳ್ಳೊಳ್ಳೆ ನಾನ್ ವೆಜ್ ಐಟಮ್ಸ್ ಕೂಡ ನಾನು ಇದರಲ್ಲಿ ಹಾಕ್ತೇನೆ ಖಂಡಿತವಾಗ್ಲೂ ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದೀರಿ ಮುಂಚೆ ಕೂಡ ಇನ್ನೂ ಇದಕ್ಕೂ ಕೂಡ ತುಂಬಾ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ತಾ ಇದ್ದೇನೆ ನೋಡಿ ಈಗ ಪ್ರಾನ್ಸ್ ಹಾಕಿ ತುಂಬಾ ಅಂದ್ರೆ ಸಿಮ್ಮಲ್ಲಿ ಇಟ್ಟುಬೇಡಿ ಕುದೀಲಿ ಸರಿಯಾಗಿ ಪ್ರಾನ್ಸ್ ಬೇಯಬೇಕು ಕರೆಕ್ಟಾಗಿ ಉಪ್ಪನ್ನು ನೋಡ್ತಾ ಇರಿ ಕರೆಕ್ಟಾಗಿ ನೋಡಿ ಕುದೀತಾ ಉಂಟು ಗ್ರೇವಿ ಗಟ್ಟಿ ಆಗ್ತಾ ಬರಲಿ ಸ್ವಲ್ಪ ನೋಡಿ ರೆಡಿ ಆಗಿದೆ ನಮ್ಮ ಪ್ರಾನ್ಸ್ ಮಸಾಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಸಿಕ್